ಇನ್ನು ಗಂಗಾವತಿ, ಗಂಗಾವತಿ ಕ್ಷೇತ್ರಕ್ಕೆ ಬರೋದಾದ್ರೆ ಪರಣ್ಣ ಮುನವಳ್ಳಿ ಬಿಜೆಪಿಯಿಂದ 2008 ಗೆಲ್ತಾರೆ, ಇಕ್ಬಾಲ್ ಅನ್ಸಾರಿ JDS. JDSಗೆ ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮೈಲೇಜ್ ಕೊಟ್ಟವರೆ ಇಕ್ಬಾಲ್ ಅನ್ಸಾರಿ, ಅದು 2013. ನಂತರ 2018 ಪರಣ್ಣ ಮುನವಳ್ಳಿ ಮತ್ತೆ ಬಿಜೆಪಿನ ಗೆಲ್ತಾರೆ 67,000 ಅಧಿಕ ಓಟನ್ನು ತೆಗೆದುಕೊಂಡು. ಆಬ್ವಿಯಸ್ಲಿ ಅವ್ರಿಗೆ ಟಿಕೆಟು ಬಿಜೆಪಿಯಿಂದ, ಆದರೆ ಇಕ್ಬಾಲ್ ಅನ್ಸಾರಿಗೆ ಕಾಂಗ್ರೆಸ್ಸಿಂದ ಈ ಬಾರಿ ಅವಕಾಶ ಸಿಗುತ್ತಾ? ಯಾಕೆಂದರೆ ಅವರು ಕೂಡ ಲಾಸ್ಟ್ ಟೈಮು ಸೋತಿದ್ರು ಕೂಡ 59,000 ಹೆಚ್ಚಿನ ಓಟನ್ನು ತೆಗೆದುಕೊಂಡಿದ್ರು. ಏನನ್ಸುತ್ತೆ ಗಂಗಾವತಿ ಸರ್ವೆ? ಗಂಗಾವತಿ ಅಂದ್ರೆ ಹೇಳಿದಲ್ಲ, ಒಂದ್ಸರಿ ಬಿಜೆಪಿ, ಒಂದ್ಸರಿ ಅಂದ್ರೆ ಇಕ್ಬಾಲ್ ಅನ್ಸಾರಿ. ಹಿಂದೂ ವರ್ಸಸ್ ಮುಸ್ಲಿಂ ವೋಟಿಂಗ್ ಆಗುತ್ತೆ ಇಲ್ಲಿ. ಹೌದು, ಖಂಡಿತ ಈ ಕ್ಷೇತ್ರದಲ್ಲಿ ಆಗುದು. ಪ್ರಣಮ್ ಮುನವಳ್ಳಿ ಬಿಜೆಪಿಯಿಂದ 8 ಗೆದ್ರು, JDS ಇಂದ ಇಕ್ಬಾಲ್ ಅನ್ಸಾರಿ 13 ಗೆದ್ರು. 18 ಪ್ರಣಮ್ ಮುನವಳ್ಳಿ 8,000 ಲೀಡ್ ಅಲ್ಲಿ ಬಿಜೆಪಿಯಿಂದ ಗೆದ್ರು. ಹೌದು, ಈ ಬಾರಿ ಮತ್ತೆ ಬಿಜೆಪಿಯಿಂದ ಪ್ರಣಮ್ ಮುನವಳ್ಳಿ ಇದ್ ಮಾಡ್ತಾರೆ, ಬಟ್ ಇಲ್ಲಿಗೂ ಜನಾರ್ದನ್ ರೆಡ್ಡಿ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಕಾಂಗ್ರೆಸ್ ಇಂದ ಇಕ್ಬಾಲ್ ಅನ್ಸಾರಿ, JDS ಇಂದ ಪಾಡುಗುತ್ತಿ ಅಖ್ತರ್ ಸಾಬ್ ಕಂಟೆಸ್ಟ್ ಮಾಡ್ತಾರೆ. ಯಾರು ಅವರು ಪಾಡುಗುತ್ತಿ ಅಂದ್ರೆ? ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ್ರು, ಅದು ಓಟ್ ಯಾರು ಡ್ಯಾಮೇಜು? ಕಾಂಗ್ರೆಸ್ಗೆ. ಬಿಜೆಪಿಗೆ ಲಾಭ. ಇನ್ನೊಂದು ವಿಷಯ ಅಂದ್ರೆ ಅಂಜನಾದ್ರಿ ಬೆಟ್ಟ ಬರೋದಿಲ್ಲನೆ, ಅಲ್ಲಿ ಅನುದಾನ ಗಿನುದಾನ ಅವೆಲ್ಲ ತಂದು ಬಿಜೆಪಿ ಅವರು ಮಳೆ ಸುರಿಸ್ತಾವ್ರೀಗ, ಹಿಂದುತ್ವ ಕಾರ್ಯಕ್ರಮ, ಹಿಂದುತ್ವ ಮಾಮೂಲಿ ಇದ್ದುದೇ ಕತೆ. ಹೌದು, ಸೊ ಈ ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ ಗಂಗಾವತಿಯಲ್ಲಿ ಈ ಬಾರಿಯೂ ಬಿಜೆಪಿಯ ಗೆಲುವಿನ ಯಾತ್ರೆ ಮುಂದುವರಿಬಹುದು ಅಕ್ಟೋಬರ್ ತಿಂಗಳ ಸರ್ವೆ ಪ್ರಕಾರ. ಹಾಗಾಗಿ ಇದು ಹಿಂಗೆ ಕತೆ. ಇನ್ನ